ನಾನಾಗಲೇ ಆ ಪ್ರಶ್ನೆ ಬಿಟ್ಟಿದ್ದೆ. ಸಿದ್ಲಿಂಗಯ್ಯ ಅವರ ನಿರ್ದೇಶನದ ಚಿತ್ರ ಬಾನನ್ನ ಪ್ರೀತಿಸು, ಶಶಿಕುಮಾರ್ ಸರ್ ನೀವು, ಸೌಂದರ್ಯ ಮೇಡಮ್ ಅವರು. ಸೌಂದರ್ಯ ಮೇಡಮ್ ಅವರದು ಸ್ಟಾರ್ಟಿಂಗ್ ಡೇಸ್ ಆಫ್ ಅವರ್ ಕೆರಿಯರ್ ಅಗೇನ್ ಒಂದು ಇನ್ನೋಸೆಂಟ್ ಮಾಧುರಿ ಮೇಡಮ್ ಅವಳು ಚೆನ್ನಾಗಿ ಓದ್ಬಿಟ್ಟು ಐ ಥಿಂಕ್ ಡಾಕ್ಟರ್ ಏನೋ ಆಗಬೇಕು ಅಂತ ತುಂಬ ಹೇಳ್ಕೊಳ್ತಿದ್ವಿ. ನಾನು ಗಿಜ್ಜಮ್ಮ ಎಲ್ಲ ತಮಾಷೆ ಮಾಡಿದ್ವಿ, ಓ ನಿನ್ಗಿಲ್ಲೇ ಕೋಲಿಟ್ಕೊಂಡು ಆಕ್ಟ್ ಮಾಡಿಸ್ತಿದ್ದಾರೆ, ಹೋಗಿ ಅಲ್ಲಿ ದೊಣ್ಣೆ ನೋಡಿತಾರೆ ಅಂತೆಲ್ಲ. ನಾವು ನಿಜವಾಗ್ಲು ಕನ್ಸು ಮನ್ಸಲ್ಲೂ ಅನ್ಕೊಂಡಿಲ್ಲ ಆ ಲೆವೆಲ್ಗೆ ಬೆಳೀತಾರವರು ಅಂತಂದ್ಬಿಟ್ಟು. ಅವಳು ಡೆಡ್ ಬಾಡಿನ ಇದರಲ್ಲಿ ಸುತ್ತಿ ಗೋಣಿಚೀಲದಲ್ಲಿ ಎಷ್ಟು ಎಂತೆಂಥ ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕೊಂಡವಳನ್ನ ಇವತ್ತು ಒಂಥರ ಇಷ್ಟೇ ಜೀವನ ಅನ್ಸ್ಬಿಡ್ತಾನೆ. ಹೌದು, ಹೆಂಗೆ ನೋಡಿದ್ದವಳು ಇವತ್ತು ಗೋಣಿಚೀಲದಲ್ಲಿ ಈ ಥರ ಒಂದು ಸವನ ಕೊಡಬಾರ್ದಿತ್ತು ಭಗವಂತ. ಭಗವಂತ ಇನ್ನೊಂದು ಪ್ರಶ್ನೆ, ಅಂದಿನ ಕಲ್ಪನಾ ಥಿಯೇಟರ್ ಪಕ್ಕದಲ್ಲಿದ್ದಂಥ ಬ್ರಾಡ್ವೇ ಹೋಟೆಲ್ಗೆ ಏನಾಯ್ತಮ್ಮ ಆ ಹೋಟೆಲ್ನಲ್ಲಿ ಅವತ್ತು ಆಡಿಷನ್ ಕೊಟ್ಟಾಗ ಏನು ನಡೀತು ಸ್ವಲ್ಪ ಹೇಳ್ತೀರಾ? ಒಬ್ಬರು ತುಂಬ ತುಂಬ ಫೇಮಸ್ ಡೈರೆಕ್ಟರ್ ಆಗಿನ ಕಾಲಕ್ಕೆ, ಹೆಸರು ಹೇಳೋದು ಬೇಡ. ಸೊ ಅವರು ಕರೆಸಿದ್ರು ಒಂದು ಶಶಿಕುಮಾರ್ ಜೊತೆ ಅವ್ರು ಮಾಡ್ತಿದ್ರೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರು ನಮ್ಗೆ ಅವತ್ತು ಹೇಳಿದ್ದು ಈ ಥರ ಶಶಿ ಅವ್ರದ್ದು ಕಾಲ್ ಶೀಟ್ ಸಿಕ್ಕಿದೆ, ಸೊ ಅವ್ರ ಜೊತೆ ಹೀರೋಯಿನ್ ಹುಡುಕ್ತಾ ಇದ್ದೀವಿ. ಒಂದು ಡೈಲಾಗ್ ಕೊಟ್ಟರು, ಒಂದು ಸುಮಾರು ಒಂದು 10-12 ಲೈನ್ಸ್ ಇತ್ತದು. ಅದು ಕೊಟ್ಬಿಟ್ಟು ಏನು ಹೇಳಿದ್ರು ಅಂದರೆ, ಈ ಡೈಲಾಗ್ನ ನೀನು ಗ್ಲಿಸರಿನ್, ಅಂದರೆ ಕಣ್ಣೀರು ಬರಬೇಕಂದ್ರೆ ನಾವು ಗ್ಲಿಸರಿನ್ ಹಾಕೋತೀವಲ್ವ, ಗ್ಲಿಸರಿನ್ ಹಾಕೊಳ್ದೇನೆ ನ್ಯಾಚುರಲಾಗಿ ಕಣ್ಣೀರು ಹಾಕ್ಕೊಂಡು ಈ ಡೈಲಾಗ್ ನೀನು ಹೇಳಬೇಕು ಅಂತ ಹೇಳಿದ್ರು. ಸೊ ಸಡನ್ನಾಗಿ ಮಾ ಕಣ್ಣೀರಲ್ಲಿ ಕಣ್ಣೀರು ಬರೆಸ್ಬಿಡು ವಿತೌಟ್ ಇದು ಅಂತಂದರೆ ಅಷ್ಟು ಈಸಿ ಅಲ್ಲ, ಆ್ಯಕ್ಟಿಂಗ್ ಅನ್ನೋದು ಅಷ್ಟು ಈಸಿ ಅಲ್ಲ. ಆದರೂ ನಾನು ಪ್ರಯತ್ನ ಪಟ್ಟೆ, ಡೈಲಾಗ್ ಬಂದರೆ ಕಣ್ಣಲ್ಲಿ ನೀರು ಬರ್ತಾಯಿಲ್ಲ ಅಥವಾ ಕಣ್ಣಲ್ಲಿ ನೀರು ಬರೆಸ್ಕೊಂಡ್ರೆ ಡೈಲಾಗ್ ಮರ್ತೋಗ್ತಿತ್ತು, ಹಿಂಗೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಏನು ಮಾಡಿದ್ರು ಅವರು ಒಂದು ಊಟ ಕೊಡಿಸ್ಲಿಲ್ಲ, ಟೀ ಕೊಡಲಿಲ್ಲ, ಕಾಫಿ ಕೊಡಲಿಲ್ಲ. ಸುಮಾರು 4-5 ಗಂಟೆ ಆಯಿತು ನಮ್ಗೆ ಹಸಿವು ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಹೇಳಿಬಿಟ್ರೆ ನನಗೆ ದೊಡ್ಡ ಸ್ಟಾರ್ ಜೊತೆ ಅವಕಾಶ ಸಿಕ್ಬಿಡುತ್ತೆ, ಆಮೇಲೆ ಏನಾದರೂ ನನ್ನ ಕರಿಯರ್ ಬೂಮ್ ಆಗಬಹುದು ಅನ್ನೋ ಒಂದು ಆಸೆ ಇರುತ್ತಲ್ಲ, ಆಸೆಗೋಸ್ಕರ ಬಿಟ್ಕೊಡ್ತಾ ಇರಲಿಲ್ಲ. ಸೊ ಸುಮಾರು 4-5 ಗಂಟೆವರೆಗೂ ವರ್ಕ್ ಟ್ರೈ ಮಾಡಿ ಮಾಡಿ ಕೊನೆಗೆ ಬಂತು ಡೈಲಾಗು. ಅಳು ಹತ್ತು ಡೈಲಾಗೆ ಹತ್ಕೊಂಡೇ ಹೇಳಿದೆ ಡೈಲಾಗ್ನ, ಬಟ್ ಅಳು ಬಂದಿದ್ದು ಡೈಲಾಗಿಂದ ಅಲ್ಲ, ನನಗೆ ಬೆಳಗ್ಗೆಯಿಂದ ಅವ್ರು ಕೊಟ್ಟು ಹಿಂಸೆ ಇತ್ತಲ್ಲ, ಒಂದು ಊಟ ಇಲ್ಲ, ತಿಂಡಿ ಇಲ್ಲ, ಆಮೇಲೆ ಏನೋ ಒಂಥರ ಏ ಇಲ್ಲ ಇಲ್ಲ ಅಲ್ಲ ಹೋಗಿ ಹೋಗಿ ಸರಿಯಾಗಿ ಮಾಡ್ತಾಯಿಲ್ಲ ಅಂತ ಹೇಳಿ ಬೈದು ಕಳಿಸೋದು, ಅದೆಲ್ಲ ಅವೆಲ್ಲ ನೆನೆಸ್ಕೊಂಡು ನನಗೆ ಅಳು ಬಂದುಬಿಡ್ತು. ಆ ಅಳುನಲ್ಲೇ ಆ ಡೈಲಾಗ್ನ ಹೇಳಿದೆ. ಕೊನೆಗೂ ಅದೇನು ನನಗೆ ಅವರು ಕರೆದು ಮತ್ತೇನು ಚಾನ್ಸು ಕೊಡಲಿಲ್ಲ, ಏನಿಲ್ಲ. ಮೋಸ್ಟ್ಲಿ ಇವಾಗ ಅನಿಸುತ್ತೆ ಮೋಸ್ಟ್ಲಿ ಒಂದು ಎಂಟರ್ಟೈನ್ಮೆಂಟ್ ತೊಗೊಂಡ್ರು ಫುಲ್ ಡೇ ಅಷ್ಟೇ ಅಂತ ಅನಿಸುತ್ತೆ ನನಗೆ. ಎಸ್ ಮಾ, ನಾನಾಗಲೇ ಆ ಪ್ರಶ್ನೆ ಬಿಟ್ಟಿದ್ದೆ. ಸಿದ್ಲಿಂಗಯ್ಯ ಅವರ ನಿರ್ದೇಶನದ ಚಿತ್ರ ಬಾನನ್ನ ಪ್ರೀತಿಸು, ಶಶಿಕುಮಾರ್ ಸರ್ ನೀವು, ಸೌಂದರ್ಯ ಮೇಡಮ್ ಅವರು. ಸೌಂದರ್ಯ ಮೇಡಮ್ ಅವ್ರದ್ದು ಸ್ಟಾರ್ಟಿಂಗ್ ಡೇಸ್ ಆಫ್ ಅವರ್ ಕೆರಿಯರ್ ಅಂತ ಕಳೆದು. ಅದರಲ್ಲಿ ನಾನು ಬೆಂಗಳೂರು ಕಾವೇರಿ ಥಿಯೇಟರ್ ನೋಡಿದೆ ಆ ಪಿಕ್ಚರ್ನ, ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಂದರೆ ಬಾನನ್ನ ಪ್ರೀತಿಸು ಬಾನನ್ನ ಪ್ರೀತಿಸು ಬಾನನ್ನ ಒಂಥರ ಆ ಕ್ಯಾಮ್ರಾ ಟ್ಯಾಕ್ 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 ನಿಮ್ಗೆ ಇದು ಬರೋದು ಅಂದರೆ ಅಷ್ಟು ಇನ್ನೂ ನಮ್ಗೆ ಇಂಪ್ಯಾಕ್ಟ್ ಉಳಿದಿದೆ ನಿಮ್ಮ ಪಾತ್ರ. ಅಗೇನ್ ಒಂದು ಇನ್ನೋಸೆಂಟ್ ಮಾಧುರಿ ಮೇಡಮ್, ಒಂದು ಒಂದು ಮೂಕ ಹುಡುಗಿ ತನ್ನ ಮೂಕ ಪ್ರೇಮನ ತೋರಿಸುವಂಥ ಒಂದು ಕ್ಯಾರೆಕ್ಟರ್ ಹೇಳಿ ಮಾ. ಸಿದ್ಲಿಂಗಯ್ಯ ಅವ್ರ ಬಗ್ಗೆ, ಅವರ ನಿರ್ದೇಶನ, ಒಬ್ಬ ದಿಗ್ಗಜ ನಿರ್ದೇಶಕ, ಅದರ ಅನುಭವಗಳು ಹೇಳೋದಾದ್ರೆ ಸರ್ ಅದು ನನ್ನ ಪುಣ್ಯ ಅಂತ ಹೇಳ್ಬೇಕಂತ ಅವ್ರ ಜೊತೆ ಕೆಲಸ ಮಾಡಿದ್ರಿ. ಅದು ಹೇಗಾದೆ ಅಂತ ನನಗೆ ನೆನಪಿಲ್ಲ. ಅವರು ಅದೇ ಟೂರಿಸ್ಟ್ ಹೋಟ್ಲಲ್ಲೇ ಸಾಮಾನ್ಯ ಇರ್ತಾ ಇದ್ದಿದ್ದು. ಸೊ ಹೇಗಾದೆ ಅಂತ ನಂಗೆ ನಿಜವಾಗ್ಲೂ ನೆನಪಿಲ್ಲ. ಅದು ಆ ಪಿಕ್ಚರಲ್ಲಿ ಬುಕ್ ಆಯಿತು. ಅವಾಗ ಸೌಂದರ್ಯನೂ ನೀವು ಹೇಳಿದಾಗೆ ಐ ಥಿಂಕ್ ಸೆಕೆಂಡ್ ಮೂವಿ ಇರಬಹುದು ಅಂತ ಕಾಣುತ್ತೆ ಅವಳದು. ಸೊ ಅವರು ಅಷ್ಟೇ ಹೋಗೆ ಬಾರೆ ಫ್ರೆಂಡ್ಸೇನೆ. ಸೊ ಅವಾಗ ಫಸ್ಟ್ ಸ್ಕೆಡ್ಯೂಲೆಲ್ಲ ಅದು ಮಾಡಿದ್ದೆಲ್ಲ ರೇವಣ್ಣ ಸಿದ್ದೇಶ್ವರ ಬೆಟ್ಟ ಹತ್ರ, ಅವರೇ ಹಳ್ಳಿ ಅಂತ ಒಂದು ಹಳ್ಳಿ ಇದೆ. ನಮ್ಮನ್ನೆಲ್ಲ ಉಳ್ಕೊಳ್ಳೋಕ್ಕೆ ಅಲ್ಲಿ ಇದು ಮಾಡಿದ್ದು. ರೇವಣ್ಣ ಸಿದ್ದೇಶ್ವರ ಬೆಟ್ಟದ ಹತ್ರ ಒಂದು ಮೂರು ಇದಿದೆ, ಒಂದು ಚೌಲ್ಟ್ರಿ ಥರ ಒಂದು ಗೆಸ್ಟ್ ಹೌಸ್ ಇದೆ, ಎರಡು ಚೌಲ್ಟ್ರಿ ಇತ್ತು. ಸೊ ಚೌಲ್ಟ್ರಿಲಿ ಲೈಟ್ ಆಫೀಸರ್ಸ್ ಅವರೆಲ್ಲ ಉಳ್ಕೊಂಡಿದ್ರು. ನಮ್ಮನ್ನ ಆರ್ಟಿಸ್ಟ್ಗಳನ್ನೆಲ್ಲ ಗೆಸ್ಟ್ ಹೌಸ್ ಇತ್ತು, ಸಿಂಗಲ್ ಸಿಂಗಲ್ ರೂಮ್ ಇರೋದು ವಿತ್ ಅಟ್ಯಾಚ್ ಬಾತ್ರೂಮು. ಅಲ್ಲಿ ಮೇನ್ ಆರ್ಟಿಸ್ಟ್ನೆಲ್ಲ ಅಲ್ಲಿ. ಡೈರೆಕ್ಟ್ರು ಸೋ ಸಿಂಪಲ್, ಅವರು ನಿಜವಾಗ್ಲೂ ಎಂಥ ಲೆಜೆಂಡ್ರಿ ಡೈರೆಕ್ಟ್ರ್, ಎಂಥ ರಾಜ್ಕುಮಾರ್ ಅಂತ ದಿಗ್ಗಜರ ಜೊತೆ ಕೆಲಸ ಮಾಡಿದ್ರು. ಇದು ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ, ಎಂತೆಂಥ ಪಿಕ್ಚರ್ ಕೊಟ್ಟಿರೋದಲ್ಲ. ಬಟ್ ಎಷ್ಟು ಡೌನ್ ಟು ಅರ್ಥ ಅಂದರೆ ನನಗೆ ಫಸ್ಟ್ ತುಂಬ ಭಯ ಆಯಿತು, ಯಾಕೆಂದರೆ ಹೆದರ್ಸ್ಬಿಟ್ಟಿದ್ರು. ಈಗ ಹೇಳ್ತಾರಲ್ಲ ನಾವು ಪುಟ್ಟಣ್ಣ ಕಣ್ಗಾಲವರನ್ನೆಲ್ಲ ನೋಡೋಕ್ಕೂ ಸಾಧ್ಯ ಆಗಲಿಲ್ಲ, ಅವ್ರ ಬಗ್ಗೆ ಹೇಳ್ತಿರೋ ಹೊಡೆದು ಬಿಡ್ತಾ ಇದ್ರು, ಕೋಪ ಬಂದ್ಬಿಡ್ತಿತ್ತು ಅವ್ರಿಗೆ ಅಂತ. ಇವ್ರ ಬಗ್ಗೆನೂ ಹಂಗೆ ನಂಗೆ ಹೆದರ್ಸ್ಬಿಟ್ಟಿದ್ರು, ತುಂಬ ಸ್ಟ್ರಿಕ್ಟ್ ಡೈರೆಕ್ಟ್ರು ಹಂಗೆ ಹಿಂಗೆ ಅಂತ. ಆ್ಯಂಡ್ ಈ ವಾಸ್ ಕ್ವೈಟ್ ಎಲ್ಡರ್ಲಿ ಆಲ್ಸೋ, ಸೀನಿಯರ್, ತುಂಬ ಸೀನಿಯರ್ ಮೋಸ್ಟ್. ಆ್ಯಂಡ್ ಜಾಸ್ತಿ ಮಾತಾಡ್ತಿಲ್ಲ, ಒಂದು ಪಂಚೆ ಒಂದು ವೈಟ್ ಶರ್ಟ್, ತುಂಬ ಸಿಂಪಲ್. ಅವ್ರು ಬಂದರೆ ಡೈರೆಕ್ಟರ್ ಇವರು ಅಂತ ಅನಿಸ್ಬೇಕು, ಆ ಥರ ತುಂಬ ಸಿಂಪಲ್ ಆಗಿದ್ದರು. ಸೊ ಅವರೆಲ್ಲ ಒಂದು ಚೌಲ್ಟ್ರಿ ಇತ್ತು, ಆ ಚೌಲ್ಟ್ರಿನಲ್ಲಿ ಒಂದು ರೂಮ್,
ಚೌಲ್ಟ್ರಿಯಲ್ಲಿ ಇರುತ್ತಲ್ಲ ರೂಮ್ಸು ಆ ಥರ ಒಂದು ರೂಮಲ್ಲಿ ಅವ್ರು ಇದ್ದಿದ್ದು ಎಲ್ಲ ಟೆಕ್ನಿಷಿಯನ್ಸ್ ಜೊತೆ ಟೆಕ್ನಿಷಿಯನ್ಸ್ ಒಂದು ಕಡೆ ಇದ್ರು ಇದು ಅಡುಗೆಯವರೆಲ್ಲ ಅವ್ರು ಅಡುಗೆಯವ್ರನ್ನ ಕರ್ಕೊಂಡೋಗ್ಬಿಡೋದು ಅಡುಗೆಯವ್ರನ್ನ ಕರ್ಕೊಂಡೋಗಿ ಅಲ್ಲೇ ಚೌಲ್ಟ್ರಿಲಿ ಅಡುಗೆ ಮಾಡಿಸೋದು ಬಿಸಿ ಬಿಸಿ ಊಟ ತಿಂಡಿ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಅವ್ರದೇ ಪ್ರೊಡಕ್ಷನ್ ಅದು ಸೊ ಆವಾಗ ಅಲ್ಲಿ ಹೋದಾಗ ನಾನೇನು ಮಾಡಿದೆ ಅಲ್ಲಿ ಸೌಂದರ್ಯ ನಾನು ಪಕ್ಕಪಕ್ಕದ ರೂಮು ಅವಳಿಗೊಂದು ರೂಮ್ ಕೊಟ್ಟಿದ್ರು ನನಗೊಂದು ರೂಮು ಆಮೇಲೆ ಇದು ಗಿರ್ಜಮ್ಮ ಗಿರ್ಜಾ ಲೋಕೇಶ್ವರು ಈ ಥರ ಎಲ್ಲ ಮೇಜರ್ ಆರ್ಟಿಸ್ಟ್ಗಳಿಗೆಲ್ಲ ಅಲ್ಲೆಲ್ಲ ರೂಮ್ ಅವ್ರದ್ದು ಹೇಗೆ ಶಿಸ್ತು ಅಂತಂದರೆ ಸರ್ ಬೆಳಗ್ಗೆ 5 ಗಂಟೆಗೆ ಬಂದು ಅವರೇ ಸ್ವತಃ ಎಲ್ಲ ರೂಮ್ ಬಾಗಿಲು ತಟ್ಟೋರು ಡೈರೆಕ್ಟ್ರು ಡೈರೆಕ್ಟ್ರು ಹೇಳಿ 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 ಲೇಟಾಗತ್ತೆ ಲೇಟಾಗತ್ತೆ ಬಿಸಿ ನೀರು ಬರೋದು ರೂಮ್ಗೆ ಬಿಸಿ ನೀರು ಇರ್ತಿರಲಿಲ್ಲ ಕಾಯಿಸ್ಬಿಟ್ಟು ಬಕೆಟಲ್ಲಿ ಬಿಸಿ ನೀರು ತಂದುಕೊಡ್ರು ನಿಮ್ಗೆ ಎಷ್ಟು 2 ಬಕೆಟ 3 ಬಕೆಟ ಸಪ್ಲೈ ಮಾಡಿಸೋರು ಮಾಡಿಬಿಟ್ಟು 5:30 ಯು ಶುಡ್ ಬಿ ಔಟ್ ಆಫ್ ದ ರೂಮ್ ಹೋಗಿ ಒಬ್ಬರ ಆಮೇಲೆ ಒಬ್ಬರು ಮೇಕಪ್ ಕೂತ್ಕೋತಿದ್ವಿ ಮೇಕಪ್ ಮಾಡೋರು ಎಲ್ಲ ಕಂಪ್ನಿ ಮೇಕಪ್ ಮೇಲೆ ಸೊ ಮೇಕಪ್ ಮಾಡೋರು ಮೇಕಪ್ ಆದಮೇಲೆ 6:30 ಕಾಫಿ ಗಿಫಿ ಎಲ್ಲ ಕೊಡೋರು ಕುಡಿದ್ಬಿಟ್ಟು ಲೊಕೇಶನ್ಗೆ ಹೋದರೆ 6:30 ಶಾರ್ಪ್ ಫಸ್ಟ್ ಶಾಟ್ ತೆಗಿಯೋರು ತೆಗೆದಂದ್ರೆ ಏನಾಗ್ತಿತ್ತು ಅವಾಗ ಶಶಿಕುಮಾರ್ ಅವರು ಪೀಕಲ್ಲಿದ್ದರು ಸೂಪರ್ ಸ್ಟಾರ್ ಅವರು ಅವಾಗ ಸೊ ಹಾಗಾಗಿ ಅವರು ಅಲ್ಲಿ ಉಳ್ಕೋತಾ ಇಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಅವ್ರು ಬಿಟ್ಟರೆ ಇನ್ನೆಲ್ಲ ಆರ್ಟಿಸ್ಟ್ ಇರ್ತಿದ್ವಲ್ಲ ಸೊ ಅವ್ರು ಇಲ್ಲದೇ ಇರೋ ಸೀನ್ಗಳು ಅಥವಾ ಅವ್ರು ಇಲ್ಲದೇ ಇರೋ ಶಾರ್ಟ್ಸ್ನ ಒಂದು ಮಾಡಿ ಒಂದು 8:45 ಫಸ್ಟ್ ಒಂದು ಸೀನ್ ಮುಗಿಸ್ಬಿಡೋರು ಆಮೇಲೆ ಬ್ರೇಕು ಟಿಫನ್ ಬ್ರೇಕು ಆಮೇಲೆ ತಿಂಡಿ ತಿಂದು ನಮಗೂ ಎಷ್ಟು ಫ್ರೆಶ್ ಅನ್ಸೋದು ಅವಾಗ ಕೆಲಸ ಮಾಡೋಕ್ಕೆ ಅಂದರೆ ಅಷ್ಟು ಸೊ 8:00 ಮತ್ತೆ ಬ್ರೇಕ್ ಆಯಿತು ಅಂದರೆ ಮತ್ತೆ 9 ಗಂಟೆ ಶಶಿಕುಮಾರ್ ಅವರು ಸ್ವಲ್ಪ ಒಂದೊಂದು ದಿನ 10:30 ಸ್ವಲ್ಪ ಬೇಗ ಬರ್ತಿದ್ದಿದ್ದು ಬಹುಶಃ ಅವರ ಇದರಲ್ಲೇ ಅನ್ಸುತ್ತೆ ಅವರು ಬರ್ತಿದ್ದಂಗೆ ಏನಂತ ಇದ್ದಾರೆ ಡೈರೆಕ್ಟ್ರು ಸರ್ ಫಸ್ಟೇ ಹೋಗೋಕ್ಕೆ ಇದು ಬೈದ್ಬಿಡ್ತಾರೆ ಅಂತ ಬಂದ್ಬಿಟ್ಟು ಮಾಧುರಿ ಏನಂತೆ ಅನ್ನು ಹೆಂಗಿದ್ದಾರೆ ಅಂತ ಗರಮಾಗಿದ್ದಾರೆ ಸ್ವಲ್ಪ ಅಯ್ಯೋ ಹೆಂಗೆ ಮತ್ತೆ ಹೋಗೋದು ಅಂತ ಮೆತ್ತಿಗೆ ಆಮೇಲೆ ಏನೋ ತಮಾಷೆ ಮಾಡ್ಕೊಂಡು ಬರೋರು ಹಂಗೆ ಒಂಚೂರು ಬೈಸ್ಕೊಳ್ಳೋರು ಇಟ್ಸ್ ಓಕೆ ಅವರು ದೊಡ್ಡ ಸ್ಟಾರು ದೊಡ್ಡ ಸ್ಟಾರು ಹಂಗಾಗಿ ಅವರು ಏನೋ ತುಂಬ ಹೇಳ್ತಿರ್ಲಿಲ್ಲ ಸೊ ಹಾಗೆ ಅದು ಆ ಪಿಕ್ಚರಲ್ಲಿ ಮಾಡುವಾಗ ಅವರು ಅದೇ ಹೇಳ್ತಿದ್ರು ಅವ್ರ ಹಳೆ ಅವ್ರ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಹೇಳುವಾಗ ಹೇಳ್ತಿದ್ರು ಅಂದರೆ ಅಷ್ಟೊದಾಗಲೇ ಒಂಥರ ಚೇರ್ ಸಪ್ರೇಟಾಗಿ ಕೂತ್ಕೊಳ್ಳೋ ಚೇರು ಆಮೇಲೆ ಛತ್ರಿಗಳು ಅವಾಗ ಹೇಳೋರು ರಾಜ್ಕುಮಾರ್ ಅಂತ ಆರ್ಟಿಸ್ಟ್ಗಳೇ ಯಾವತ್ತೂ ಸೆಟ್ಟಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಳ್ಳೋರಲ್ಲ ಕೂತ್ಕೋತಿರ್ಲಿಲ್ಲ ಮತ್ತೆ ಸರ್ ಸೊ ನಿಂತ್ಕೊಂಡು ನಿರ್ದೇಶಕರು ಅಂದರೆ ಅಷ್ಟು ಬೆಲೆ ಕೊಡೋರು ನಾವು ಒಂದು ಮಾತು ಹೆಂಗೆ ಹೀಗೆ ಮಾಡಬೇಕಣ್ಣ ಅಂದರೆ ಹಂಗೆ ಯಾಕೆ ಹೀಗೆ ಮಾಡಬೇಕು ಅಂತ ಕೂಡ ಅವ್ರು ಕೇಳ್ತಿರ್ಲಿಲ್ಲ ಅವ್ರಿಗೆ ಒಂದು ಡಿಮ್ಯಾಂಡ್ ಇರ್ತಿರ್ಲಿಲ್ಲ ಒಂದು ಛತ್ರಿ ಇರ್ತಿರ್ಲಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಒಬೆ ಮಾಡೋರು ಇವಾಗೆಲ್ಲ ನೋಡಿ ಎಲ್ಲರಿಗೂ ಸೇರಬೇಕು ಅಂದರೆ ಇಂಡೈರೆಕ್ಟಾಗಿ ಬೈಯೋರು ಎಲ್ಲರೂ ಸೇರಬೇಕು ಆಮೇಲೆ ನನಗೂ ಅಸಿಸ್ಟೆಂಟ್ ಇದ್ದ ಅವನು ಅಷ್ಟೇ ನಮ್ಗೆ ಇನ್ನೇನಿಲ್ಲ ಮೇಕಪ್ ಎಲ್ಲ ಕರ್ಗೋಗುತ್ತೆ ಮತ್ತು ಮುಖ ಎಲ್ಲ ಸುಡುತ್ತೆ ಅನ್ನೋದಕ್ಕೋಸ್ಕರ ನಾವು ಇದಿಟ್ಕೋತಾ ಇದ್ವಲ್ಲ ಕೊಳೆಗಳು ಇಟ್ಕೋತಾ ಇದ್ವಿ ಸೊ ನನಗೆ ತಮಾಷೆ ಮಾಡೋರು ನನಗೆ ಬೈತಾರಲ್ಲ ಅಂದ್ಬಿಟ್ಟು ನನ್ನ ಅಸಿಸ್ಟೆಂಟ್ಗೆ ಸುಮ್ಮನಿರು ಅಂತ ಅವ್ರ ಅಕ್ಕಪಕ್ಕ ಇದ್ರೆ ಡೈರೆಕ್ಟ್ರು ನೆಕ್ಸ್ಟು ಶಾರ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲೇ ಇರೋರಲ್ಲ ಸೊ ಆ ಟೈಮಲ್ಲಿ ನಾನು ಸುಮ್ಮನೆ ಇದ್ದರೆ ಅವರೇ ಹೇಳೋರು ಅಂದರೆ ಸುಮ್ಮನೆ ತಮಾಷೆಗೆ ಬಾರೋ ನಿನ್ನ ಅಕ್ಕನಿಗೆ ಛತ್ರಿ ಇಟ್ಕೊಬಾರೋ ಅಂತ ಒಂದು ಕೆಟ್ಟ ಪಾಸ್ ಕೊಟ್ಬಿಟ್ಟು ಹೇಳೋರು ತಮಾಷೆಯಾಗಿ ಸೊ ಆ ಥರ ತುಂಬ ಚೆನ್ನಾಗಿ ಇದು ಮಾಡ್ತಿದ್ರು ಆಮೇಲೆ ಶಿಸ್ತು ನಾನು ಹೇಳೋದು ಊಟನೂ ಅಷ್ಟೇ ಯಾರೂ ಟೇಬಲ್ ಮೇಲೆ ಇದ್ರ ಮೇಲೆಲ್ಲ ಇಲ್ಲ ಮಧ್ಯಾಹ್ನ ಸೆಟ್ಟಲ್ ಕೊಡೋರು ಅವ್ರವ್ರ ಪಡೆಗಳೆಲ್ಲ ಕೂತ್ಕೊಂಡು ತಿನ್ನೋರು ಸಾಯಂಕಾಲ 6:00 ಪ್ಯಾಕಪ್ 6 ಗಂಟೆ ಮೇಲೆ ಶೂಟಿಂಗ್ ಮಾಡ್ತಿರ್ಲಿಲ್ಲ ಆಮೇಲೆ ಎಲ್ಲ ಹೋಗ್ಬಿಟ್ಟು ಫ್ರೆಶ್ ಆಗಿ ಇದು ಮಾಡಿಕೊಂಡು ನಾವೆಲ್ಲ ಕೂತ್ಕೊಂಡು ಹರಟೆ ಹೊಡ್ಕೋತಿದ್ವಿ ಇನ್ನೇನು ಅಲ್ಲಿ ಟೈಮ್ ಪಾಸ್ ಇರ್ತಿರ್ಲಿಲ್ಲ ಸೊ ಸೌಂದರ್ಯ ನಾವು ಎಲ್ಲ ಆಚೆ ಕಡೆ ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಫ್ಯಾಮಿಲಿ ಥರ ಎಲ್ಲ ಚೆನ್ನಾಗಿ ಹರಟೆ ಹೊಡ್ಕೊಂಡು ಕೂತ್ಕೋತಿದ್ವಿ 7:00 7:30 ಒಳಗಡೆ ಹೋಗಿ ಊಟಕ್ಕೆ ಅವರು ಇದ್ದಿದ್ದು ಡೈರೆಕ್ಟ್ ರೂಮ್ ಮಾಡ್ಕೊಂಡಿದ್ರೆ ಅಲ್ಲೇ ಊಟ ಉದ್ದಕ್ಕೆ ಚಾಪೆ ಸರ್ ಈ ಮದುವೆ ಮನೆಗಳಲ್ಲಿ ಹಾಕ್ತಿರಲ್ಲ ಅದೇ ಇವಾಗ ಅಲ್ಲಿ ಮದುವೆ ಮನೆಯಲ್ಲೂ ಕಾಣಲ್ಲ ಅದು ಉದ್ದಕ್ಕೆ ಚಾಪೆ ಕೆಳಗಡೆ ಹಾಕಿ ಊಟ ಬಡಿಸೋ ಎಸ್ ಬಾಳೆ ಎಲೆ ಊಟ ಬಡಿಸೋರು 8 ಗಂಟೆ ಮೇಲೆ ಯಾರಾದರೂ ಬಂದರೆ ಊಟ ಇಲ್ಲ ಊಟ ಇಲ್ಲ ಅಷ್ಟು ಡಿಸಿಪ್ಲಿನ್ ಅಷ್ಟು ಡಿಸಿಪ್ಲಿನ್ ಏನು ನಿನ್ನ ಕೆಲಸ ಎಲ್ಲರೂ ಬಂದಮೇಲೆ ನೀನೇನು ಸ್ಪೆಷಲ್ಲು ಬರಬೇಕು ನೀನು ಟೈಮ್ ಅಂದರೆ ಟೈಮು ಯಾರೂ ಕುಡಿಬಾರ್ದು ಕುಡಿದ್ಬಿಟ್ಟು ಕೆಲವರೆಲ್ಲ ಬೆಳಗ್ಗೆ ಲೇಟಾಗಿ ಹೇಳೋದು ಪ್ರೊಡಕ್ಷನ್ ಡ್ಯಾಮೇಜ್ ಆಗುವಂಥ ಕೆಲಸ ಯಾರೂ ಮಾಡಬೇಡಿ ಎಷ್ಟು ಕನ್ಸನ್ ತಗೊಳ್ಳೋದು ತುಂಬ ಎಲ್ಲ ಆಮೇಲೆ 9 ಗಂಟೆಗೆ ತಿರ್ಗಾ ಇನ್ನೊಂದು ರೌಂಡ್ ಬರೋರು ಎಲ್ಲರ ಮುಂದೆ ಯಾರು ಲೈಟ್ ಹಾಕೊಂಡು ಮಾತಾಡ್ತಿದ್ದಾರೆ ಮಲಗಿದಾರೋ ಇಲ್ವೋ ಯಾಕೆಂದರೆ ಆರ್ಟಿಸ್ಟ್ಗೆ ಸಫಿಷಿಯೆಂಟ್ ನಿದ್ದೆ ಬೇಕು ಒಂದು ಫಾದರ್ಲಿ ಕನ್ಸನ್ ನೋಡಿ ಫಾದರ್ಲಿ ಕನ್ಸನ್ನು ತುಂಬ ಪ್ರೊಫೆಷ್ನಲ್ಲು ತುಂಬ ಹೇಳಿಕೊಟ್ರು ನಮಗೆ ತುಂಬ ಕಲ್ತಿವೆ ಅವರಿಂದ ತುಂಬ ಸೌಂದರ್ಯ ಅವರೊಂದಿಗೆ ಅನುಭವಗಳು ಆ ಚಿತ್ರದಲ್ಲಿ ಸೌಂದರ್ಯ ಹೇಳಿದ್ನಲ್ಲ ಫಸ್ಟ್ ಸೌಮ್ಯ ಸೌಮ್ಯ ಎಸ್ ಸೌಮ್ಯ ಅವರ ಅಮ್ಮ ಅಪ್ಪ ಎಲ್ಲರೂ ಜೊತೆಗೆ ಬರೋರು ಶೂಟಿಂಗಿಗೆ ಅವಾಗ ನಮ್ಮ ಅಮ್ಮನೂ ಬಂದಿದ್ದರು ನನ್ನ ಜೊತೆಗೆ ಸೊ ಹೀಗೆ ನಾವು ತುಂಬ ಮಾತಾಡ್ತಿದ್ವಿ ಆಮೇಲೆ ಅವಳು ಸ್ವಲ್ಪ ಒಂದು ಒಂದು ಶಾರ್ಟಲ್ಲಿ ಸೋಮು ಅಂತ ಕಿಚ್ಕೊಂಡು ಕೂತ್ಕೋಬೇಕು
ಏನು ಮಾಡಿದ್ರೂ ಅವಳಿಗೆ ಅದು ಬರ್ತಾ ಇರಲಿಲ್ಲ ಆ್ಯಕ್ಟಿಂಗ್. ಒಂದು ಕೋಲ್ ಇಟ್ಕೊಂಡು ಒಂದು ಕೊಟ್ಟರು ಡೈರೆಕ್ಟ್ರು, ಒಂದು ಪಠಾರ ಅಂತ ಒಂದು ನೋಡಿದ್ರು ಸೋಮು ಅಂತ ಕಿಚ್ಕೊಂಡು. ಅವಾಗ ಆ ಟೇಕ್ ಓಕೆ ಆಯ್ತು ಅವಳು. ಫಸ್ಟ್ ಸ್ಕೆಡ್ಯೂಲ್ ಮುಗೀತು, ಒಂದು ಗ್ಯಾಪ್ ಇತ್ತು, ಆಮೇಲೆ ಸೆಕೆಂಡ್ ಸ್ಕೆಡ್ಯೂಲು ಸ್ಟಾರ್ಟ್ ಆಗುವಾಗ ಹೇಳಿದ್ಲು ಇದು ಏನು ನಾನು ತೆಲುಗುನಲ್ಲಿ ಮಾಡ್ತಾ ಇದ್ದೀನಿ ಅಂತ. ಬಟ್ ಅವಳಿಗೆ ಆ್ಯಕ್ಟರ್ ಆಗಬೇಕು ಅಂತ ಅವಳಿಗೆ ಅವತ್ತು ಇಷ್ಟ ಇರಲಿಲ್ಲ. ಅವಳು ಚೆನ್ನಾಗಿ ಓದ್ಬಿಟ್ಟು ಐ ಥಿಂಕ್ ಡಾಕ್ಟ್ರು ಏನೋ ಆಗಬೇಕು ಅಂತ ತುಂಬ ಹೇಳ್ಕೊಳ್ತಿದ್ಲು. ಬಟ್ ಏನೋ ಒಂದು ಫ್ಯಾಮಿಲಿ ಇದರಲ್ಲಿ ಬಂದಿದ್ಲು ಅವಳು. ಸೊ ಏನನ್ನು ಇದು ಮಾಡ್ತೀನಿ ಕಣೆ ಅಂತಂದ್ಬಿಟ್ಟು ನಾನು ಗಿಜ್ಜಮ್ಮ ಎಲ್ಲ ತಮಾಷೆ ಮಾಡಿದ್ವಿ. ಓ ನಿನ್ಗಿಲ್ಲೇ ಕೋಲ್ ಇಟ್ಕೊಂಡು ಆ್ಯಕ್ಟ್ ಮಾಡಿಸ್ತಿದಾರೆ, ಹೋಗಲ್ಲಿ ದೊಣ್ಣೆ ನೋಡಿತಾರೆ ಅಂತಲ್ಲ. ನಾವು ನಿಜವಾಗ್ಲು ಕನ್ಸು ಮನ್ಸಲು ಅನ್ಕೊಂಡಿಲ್ಲ ಆ ಲೆವೆಲ್ಗೆ ಬೆಳೀತಾರವರು ಅಂತಂದ್ಬಿಟ್ಟು. ಆಮೇಲೆ ಟಚ್ಚಲ್ಲಿ ಇದ್ರಮ್ಮ ಸೌಂದರ್ಯ ಅವರು? ಆಮೇಲೆ ಟಚ್ಚಲ್ಲಿ ಇರಲಿಲ್ಲ. ಬಟ್ ಅವರು ಅಪ್ಪಾಜಿ ಕಿಡ್ನಾಪ್ ಆದ್ರಲ್ಲ, ಕಿಡ್ನಾಪ್ ಆದಾಗ ನಾವೆಲ್ಲ ಸ್ವಲ್ಪ ಅಸೋಸಿಯೇಷನ್ಗೆಲ್ಲ ತುಂಬ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಒಂದ್ಸಲ ಸಿಕ್ಕಿದ್ಲು. ಆಮೇಲೆ ಫೋನಲ್ಲಿ ಒಂದೆರಡು ಸಲ ಮಾತಾಡಿದ್ದೆ. ಆವಾಗ ಅಲ್ಲಿ ಬಂದಾಗ್ಲೂ ಅಷ್ಟೊದಾಗಲೇ ದೊಡ್ಡ ಸೂಪರ್ ಸ್ಟಾರ್ ಆಗಿಬಿಟ್ಟಿದ್ವಿ. ಬಟ್ ಅಷ್ಟೇ ಅದೇ ಸೌಮ್ಯ, ನಾಟ್ ಸೌಂದರ್ಯ, ಅದೇ ಸೌಮ್ಯ. ನಾನೆಲ್ಲೋ ಮಾತಾಡ್ತಿದ್ದೆ, ಎಲ್ಲೋ ನಿಂತ್ಕೊ, ಆಮೇಲೆ ಬಂದ್ರೆ ಬಂದಿದ್ದವಳು ಬಂದು ಅವಳೇ ಹಿಂದೆಯಿಂದ ಬಂದು ಮಾತಾಡಿಸಿ ಚೇಂಬರಲ್ಲೇ ಕೂತ್ಕೊಂಡು. ನನಗಿನ್ನೂ ನೆನಪಿದೆ, ಅವಳು ವೈಟ್ ಕಲರ್ ಚುಡಿದಾರು, ಅದ್ರ ಮೇಲೆ ಒಂಥರ ಈ ಗಿಣಿ ಹಸಿರದು ವರ್ಕ್ ಮಾಡಿರೋದು ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಲು ಅಂದರೆ, ನಾನು ನೋಡಿದ ಸೌಂದರ್ಯಕ್ಕೂ ಇವಾಗಿನ ಅಂದರೆ ಅದಕ್ಕೆ ಅಷ್ಟರ ಮಧ್ಯದಲ್ಲಿ ನಾವೇನು ಸಿಕ್ಕಿರಲಿಲ್ಲ. ಅವತ್ತು ಏನು ಆ ಗ್ಲಾಮರು, ಅವಳ ಫೇಸ್, ಅವಳ ಹೊಳಪು ಫೇಸಿಂದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಲು ಅವತ್ತು. ಅವರ ಒಂದು ಅಗಲಿಕೆ ನಿಮಗೆ ದೊಡ್ಡ ಆಘಾತನೇ ಆಗಿರಬೇಕು. ಖಂಡಿತ, ನಾನು ಅಲ್ಲೇ ಇದ್ದೆ, ಆ ಜಕ್ಕೂರ್ ಹತ್ರನೇ ಒಂದು ಯಾವುದೋ ಒಂದು ಚಾನೆಲ್ ಓಪನ್ ಮಾಡಿದ್ರೆ, ಅದು ಅಫ್ಕೋರ್ಸ್ ಆಗಲಿಲ್ಲ. ಆಮೇಲೆ ಆ ಚಾನೆಲ್ಗೆ ಒಂದು ಪ್ರೋಗ್ರಾಮ್ ಮಾಡಿಕೊಡ್ಬೇಕು ಅಂಥೇಳಿ ನಾನೇ ಅಪ್ರೋಚ್ ಮಾಡೋಕ್ಕೆ ಅಂತ ಅಲ್ಲಿ ಆಫೀಸ್ಗೆ ಹೋಗಿದ್ದೆ. ಮಾತಾಡ್ತಾ ಇದ್ವಿ, ಅಲ್ಲಿ ನ್ಯೂಸ್ ಬಂತು ಈ ಥರ ಹೋಗ್ಬಿಟ್ಲು ಅಂತ. ಹಿಂಗಾಗಿರ್ಬೇಡ ನಿಮಗೆ ಶಾಕು. ನಮಗೆಲ್ಲೋ ಅಂದರೆ ಅವಾಗ ಎಲ್ಲ ಇಷ್ಟೊಂದು ಇನ್ನೂ ಟಿ ವಿ ಮೀಡಿಯಾ ಎಲ್ಲ ಇಷ್ಟೊಂದು ಇದ್ದಿರಲಿಲ್ವಲ್ಲ. ಸೊ ಯು ವೇಯ್ಟಿಂಗ್ ಟು ಸಿ ಅಟ್ಲೀಸ್ಟ್ ಅವಳಿಗೇನು ಆಗಿಲ್ಲ ಅಂತ ಹೇಳಿ, ಅವಳಿಗೇನು ಆಗಿಲ್ಲ ಅಂತ ಹೇಳಿ ಅಂತ ಆ ಲೆವೆಲ್ಗೆ ನಾವು ತುಂಬ ಇದು ಮಾಡ್ತಿದ್ವಿ. ಬಟ್ ನೋಡಿದ್ರೆ ಅವಳು ನಿಜವಾಗ್ಲು ಅವಳು ಡೆಡ್ ಬಾಡಿನ ಇದರಲ್ಲಿ ಸುತ್ತಿ ಗೋಣಿಚೀಲದಲ್ಲಿ ಎಷ್ಟು ಎಂತೆಂಥ ಲಕ್ಷಾಂತರ ರೂಪಾಯಿ ಬಟ್ಟೆ ಹಾಕ್ಕೊಂಡವಳನ್ನ ಇವತ್ತು ಒಂಥರ ಇಷ್ಟೇ ಜೀವನ ಅನಿಸ್ಬಿಡ್ತು ನಂಗೆ. ಅಲ್ವಮ್ಮ ಅವರ್ಷನ್ ಬಂದ್ಬಿಡತ್ತ. ಹೌದು, ನೀನು ಎಷ್ಟೇ ಫೇಮಸ್ ಇರು, ಎಷ್ಟೇ ದುಡ್ಡು ಮಾಡು, ಏನೇ ಇರು, ಕೊನೆಗೆ ನಿನ್ನ ಸಾವು ಎಲ್ಲಿ ಬರೆದಿದ್ಯೋ ಹೇಗೆ ಬರೆದಿದ್ಯೋ ಅಲ್ವಾ. ಒಂದು ಒಂದು ಗೋಣಿಚೀಲದಲ್ಲಿ ಸುತ್ತಿ ಅವಳನ್ನ ತಂದಾಗ ನನಗೆ ಹೊಟ್ಟೆಲ್ಲ ಅವ್ರದ್ದೋಯ್ತು. ಹೆಂಗೆ ನೋಡಿದ್ದವಳು ಇವತ್ತು ಗೋಣಿಚೀಲದಲ್ಲಿ ಈ ಥರ ಒಂದು ಸಾವನ್ನ ಕೊಡಬಾರ್ದಿತ್ತು ಭಗವಂತ ಅಂತ. ಭಗವಂತ ಅಂತ ನಿಜ, ಎಲ್ಲಿದ್ರು ಆ ಸೋಲು ನೆಮ್ಮದಿಯಾಗಿರಲಿಲ್ಲ. ಅದೊಂದು ಇದ್ರ ಮುಂದೆ ಬಟ್ ಏನಂದ್ರೆ ಚೇಂಜ್ ಆಗಿರಲಿಲ್ಲ ಸ್ವಲ್ಪ ಕೂಡ, ದುರಹಂಕಾರ ಕೊಬ್ಬು ಒಂದು ಚೂರು ಇಲ್ಲ. ನಂದೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಕ್ಯಾಮ್ರಾ ಆಫ್ ಆದ ಊಟ ಟೈಮ್ನಲ್ಲಿ ಹೇಳ್ತೀನಿ ನಿಮಗೆ ಸೌಂದರ್ಯ ಅವ್ರ ಜೊತೆಗೆ. ಎಸ್ ಮ್ಯಾಮ್, ರಜನಿ ಸರ್ ಇನ್ನೊಂದು ಯಾವಾಗಲೇ ಮಾತಾಡ್ತಾ ರಜನಿ ಸರ್ ಒಂದು ಅವರ ಒಡನಾಟ ಹೇಗೆ, ಅವ್ರ ರಜನಿ ಸರ್ನ ಹೇ ಯಾವಾಗ ನೀವು ಮೊದಲನೇ ಬಾರಿ ನೋಡಿದ್ದು, ಈ ಕಿರುತೆರೆದೊಂಚೂರು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ನೀವು ಕನ್ನಡ ಬಿಟ್ಟು ಹಿಂದಿ ಒಂದು ಧಾರಾವಾಹಿನಲ್ಲೂ ಅಭಿನಯಿಸಿದ್ರಿ ಅಂತ ಕಾಣುತ್ತೆ. ಒಂದಲ್ಲ ಸುಮಾರು ಮೂರು ಹಿಂದಿ ಸೀರಿಯಲ್ಸ್, ನಾಲ್ಕು ಹಿಂದಿ ಸೀರಿಯಲ್ಸ್ ಮಾಡಿದೆ. ಯಾವ ಪ್ರೊಡಕ್ಷನ್ ಅಮ್ಮ, ಯಾರು?